ಹೃದಯದಲ್ಲಿಂದು ಸೇರಿನ ಜ್ವಾಲೆಗಳು ಸಿಡಿಯುತ್ತಲಿಹವು ಮನದಲ್ಲಿ ಇಂದು ಸಾವಿರ ನೆನಪುಗಳು ಎಲ್ಲೆಡೆ ನೆಲೆಸಿದೆ ಅಶಾಂತಿ ಬಯಸಿದೆ ಜನತೆಯು ವಿಶ್ವ ಶಾಂತಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಣೆಯ ಗುರಿ ಹೊತ್ತ ನೀನು ಅಜೇಯ ಅಜೇಯ ನೀನು ಅಜೇಯ 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 ಎಲ್ಲಿ ನೋಡಿದರೂ ತುಂಬಿದೆ ಅಲ್ಲಿ ಮೋಸ ವಂಚನೆ ಅನ್ಯಾಯ ಬಾರದು ತನಿಖರ ಎಲ್ಲರಿಗೂ ಹೇಗೆ ದೊರೆಯುವುದು ಈ ನ್ಯಾಯ ನೋಡಿದರೂ ತುಂಬಿದೆ ಅಲ್ಲಿ ಮೋಸ ವಂಚನೆ ಅನ್ಯಾಯ ಮಾಡದು ಕನಿಕರ ಎಲ್ಲರಿಗೂ ಹೇಗೆ ದೊರೆಯುವುದು ಈ ನ್ಯಾಯ ಪಾಪಗಳೇ ನಡೆವಲ್ಲಿ ನ್ಯಾಯ ನ್ಯಾಯವಂತರಿಗೆ ನೆಲೆಯಲ್ಲಿ ಉಗಿಲದಿಹವು ಹೃದಯದಲ್ಲಿಂದು ಸೇಡಿನ ಜ್ವಾಲೆಗಳು ಸಿಡಿಯುತ್ತಲಿಹವು ಮನದಲ್ಲಿ ಇಂದು ಸಾವಿರ ನೆನಪುಗಳು ಎಲ್ಲೆಡೆ ನೆಲೆಸಿದೆ ಅಶಾಂತಿ ಬಯಸಿದೆ ಜನತೆಯು ವಿಶ್ವ ಶಾಂತಿ ಶೂರಾಬ್ಜಭಾಷಾಂ ಕುಶಪದ್ಮಹಸ್ತಾಂ ಚತುರ್ಭುಜಾಂ ಧೂಮ್ರನಿಭಾಂ ಓಂ ನಮೋ ಕಾಲಾಗ್ನಿರುದ್ರವಟುಕಭೈರವಾಯ ಓಂ ನಮೋ ಕಾಲಾಗ್ನಿರುದ್ರವಟುಕಭೈರವಾಯ ಓಂ ನಮೋ ಕಾಲಾಗ್ನಿರುದ್ರವಟುಕಭೈರವಾಯ ಓಂ ನಮೋ ಕಾಲಾಗ್ನಿರುದ್ರವಟುಕಭೈರವಾಯ ನಮಸ್ಕಾರ ಸ್ವಾಮೀಜಿ. ಓ ಕಿರಣ್, ನನ್ನನ್ನು ಕರೆಸಿದ ಕಾರಣ? ನೀವು ನಿಮ್ಮ ತಂದೆ ರಾವ್ ಬಹದ್ದೂರ್ ಅವ್ರ ಆಸೆಯಂತೆ ಈ ಊರಿಗೆ ಬಂದೆ. ಆದರೆ ಯಾಕೆ ಸ್ವಾಮಿ, ಏನಾದರೂ ತೊಂದರೆ ಇದೆಯಾ? ಹೌದು ಹೇಳಿ ಸ್ವಾಮಿ. ಕಿರಣ್, ನಿನ್ನ ಜನ್ಮ ಕುಂಡಲಿಯ ಪ್ರಕಾರ ಇನ್ನು 6 ತಿಂಗಳ ಕಾಲ ಕಂಟಕ ಪ್ರಾಪ್ತಿ ಇದೆ. ನಾನು ಎಚ್ಚರಿಕೆಯಿಂದ ಇರಬೇಕಾಗಿರೋದು ಅತ್ಯವಶ್ಯಕವಾದ ವಿಚಾರ. ಅದಕ್ಕಾಗಿ ಭೈರವೇಶ್ವರ ಮತ್ತು ಆಂಜನೇಯನನ್ನು ಆರಾಧಿಸು, ಎಲ್ಲವೂ ಒಳ್ಳೆಯದಾಗುತ್ತದೆ. ಪುರುಷೋತ್ತಮ ಬಂದೆ ಸ್ವಾಮೀಜಿ. ಅತಿಥಿಗಳು ಬಂದಿದ್ದಾರೆ, ಅತಿಥಿಗಳ ಸತ್ಕಾರಕ್ಕೆ ಎಲ್ಲ ಏರ್ಪಾಡಾಗಲಿ. ಸರಿ ಸ್ವಾಮೀಜಿ. ಹಾಗೆ ಆಗಲಿ ಸ್ವಾಮೀಜಿ. ಹಾಗೆ ನಮ್ಮ ಮಾವ ನಾಗರಾಜ ಅವರ ಹತ್ರದಿಂದ ನಮ್ಮ ಆಸ್ತಿಯ ಎಲ್ಲ ಜವಾಬ್ದಾರಿಯನ್ನು ನಾನು ತಗೊಳ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಸಲಹೆ ಏನು ಹೇಳ್ತೀರಾ? ತಡವಾದರೂ ನಿನ್ನ ನಿರ್ಧಾರ ತುಂಬ ಒಳ್ಳೆಯದೇ ಆಗಿದೆ. ಶುಭಸ್ಯ ಶೀಘ್ರಂ. ತಮ್ಮಲ್ಲಿ ಒಂದು ಅರ್ಜೆಂಟ್ ಕೆಲಸವಿತ್ತು, ನೋಡವ ಅಂತ ಬಂದೆ. ಬಂದಿದ್ದು ಒಳ್ಳೇದಾಯ್ತು. ಕಿರಣ್,
ಈ ಎಸ್ಟೇಟ್ ಮ್ಯಾನೇಜರ್ ವೆಂಕಟೇಶ್ ಶೆಟ್ರು. ಅಯ್ಯೋ ಶೆಟ್ಟಿ ಎಲ್ಲ ನಾಯಿದೆ. ಭಟ್ಟ ಭಟ್ಟ ವೆಂಕಟೇಶ ಭಟ್ಟ ಉಡುಪಿ ಕುಂದಾಪುರ ಭಟ್ಟ. ಯೋ ನಿನ್ ಚರಿತ್ರೆ ಕೇಳಿಲ್ಲ ಸುಮ್ಮನೆ. ಇವರು ಚಿಕ್ಕ ಯಜಮಾನರು, ಇನ್ಮೇಲೆ ಇಲ್ಲಿ ಎಲ್ಲ ಜವಾಬ್ದಾರಿ ಇವರೇ ನೋಡ್ಕೊಂಡು ಹೋಗ್ತಾರೆ. ಆಯ್ತು ಕಿರಣ್, ನಿನಗೇನಾದ್ರೂ ಮಾಹಿತಿ ಬೇಕು ಅಂದ್ರೆ ಇವ್ರು ಕೇಳಿ ಸ್ವಲ್ಪ ಹೇಳ್ತಾರೆ. ಸ್ವಲ್ಪ ಏನು ಬಂತು ರಾಯರೆ, ಇಡೀ ಎಸ್ಟೇಟ್ ಜಾತಕವೇ ನನ್ನ ತಲೆಯಲ್ಲಿ ಉಂಟು. ಎಲ್ಲವನ್ನು ಕ್ಲೀನ್ ಆಗಿ ತೋರಿಸಿಬಿಡುವೆ. ಬನ್ನಿ ಯಜಮಾನರೆ. ಸರಿ ಹೋಗ. ಬಸ್, ಆ ಮ್ಯಾನೇಜರ್ ಬಾಯ್ ಸರಿ ಇಲ್ಲ, ಯಾವಾಗ ಯಾವ ವಿಷಯ ಹೇಳ್ತಾನೆ ಗೊತ್ತಾಗೋದಿಲ್ಲ. ಅದಕ್ಕೆ ಮುಂಚೆ ಹೋಗಿ ಅವ್ನು ಸೇರ್ಕೊಳ್ಳಿದ್ವಿ. ಹಾ ಕವರ್ ಕಿಟ್. ಈ ಸುತ್ತ ಉಂಟಲ್ಲ ಕಾಫಿ ತೋಟ, ಆ ಮೂಲೆಯಲ್ಲಿ ಪಕ್ಕದ ಎಸ್ಟೇಟಿನವನು ನಮ್ಮದು 25 ಎಕರೆಯನ್ನು ಹೊಡೆದು ಬಿಟ್ಟಿರುವನು. ಏನು ಮಾಡಿದ್ರು ಬಿಡುತ್ತಿಲ್ಲ. ಏನು 25 ಎಕರೆ ಹೊಡೆದಿದ್ದಾನೆ? ಹೌದು ಯಜಮಾನ್ರೆ. ಯಾಕೆ ಅದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿಲ್ವಾ? ಇಲ್ಲ ಯಜಮಾನ್ರೆ, ಸಾಧ್ಯವಿಲ್ಲ ಅದು. ಏನ್ರ ಆ ದೊಡ್ಡ ಯಜಮಾನ್ರು ಇರ್ಬೇಕಾದ್ರೆ ಕೇಳಿದ್ನ ಇಲ್ಲ ಅಂದಿರ ಕೊಡ್ತಾ ಇದ್ರು. ಆದ್ರೆ ಏನಾಯ್ತೋ ಏನೋ, ಆ ಶಕುನಿ ಬಂದ್ಮೇಲೆ ನಮ್ಮ ಪ್ರಾಣ ತಿಂತಾ ಇದ್ದ. ಅದಕ್ಕೆ ಅವನಿಗೆ ಸರಿಯಾದ ಶಿಕ್ಷೆ ಆಗಿದೆ ನೋಡು. ಹೇಗೆ ಹಲ್ಲು ಕಿತ್ತ ಅವನಿಗೆ ಬುಸ್ಗುಡ್ತಾ ಇದ್ದಾನೆ ಅಲ್ವಾ? ಚಿಕ್ಕ ದೇವ್ರಂತ ಮನುಷ್ಯ, ತಂದೆಯಂತೆ ಮಗ. ದೇವ್ರ ಅವ್ರನ್ನ ಚೆನ್ನಾಗಿಟ್ಟಿರ್ಲಿ.
ಹೌದು. ಏನ್ರಯ್ಯ ಹೊಗಳಿದ್ದು ಮುಗಿತಾ ಅಥವಾ ಇನ್ನೇನಾದ್ರೂ ಬಾಕಿ ಇದೆಯಾ? ನಮಸ್ಕಾರ ದನಿ. ಬೆಂಕಿ ಹಚ್ಚುತ್ತ ನಿನ್ ನಮಸ್ಕಾರಕ್ಕೆ. ಅವನು ಬಂದಿರೋದು 4 ದಿನ ಇದ್ದು ಹೋಗೋದಕ್ಕೆ. ಇನ್ ಮುಂದೆ ಆಸ್ತಿಗೆಲ್ಲ ನಾನೇ ಯಜಮಾನ. ನಿಯತ್ತಿಲ್ಲ ಜನ ಕಡೆಯ ನೀವು. ಎದ್ರ ಕಾಲು ಹಿಡಿತೀರಿ, ಬಗ್ಗಿದ್ರೆ ಜುಟ್ಟು ಹಿಡಿತೀರಿ. ತಪ್ಪಾಯ್ತು ದನಿ. ಏನ್ ತಪ್ಪಾಯ್ತು ನಿನ್ ತಲೆ? ಅವ್ ಕೆಲಸ ನೋಡಕ್ ಹೋಗ್ರಿ. ಇನ್ ಮುಂದೆ ಎಂದಾದ್ರೂ ಹರಟೆ ಹೊಡೆಯದ ನಾನು ನೋಡಿದ್ರೆ ಒಬ್ಬೊಬ್ರ ಕಾಲು ಕಾಲು ಮುರಿದಾಕ್ಬಿಡ್ತೀನಿ. ಹಾಗೆ ಹೋಗಿ ಹೋಗಿ ಕೆಲಸ ನೋಡಿ. ಅರ್ಗಿಣಿ ಯಾವ ಊರು ಸಿನಿಮಾ ಮ್ಯಾನೇಜರ್? ಏನು ಹೋಗ್ಲೇ? ಏನ್ ಹೇಳ್ತಿದ್ದ ನಿಮ್ಮ ಯಜಮಾನ? ನಿನ್ನೆ ಪೂರ್ತಿ ಚರಿತ್ರೆನೆ ತಗೊಂಡು ಅದೇನು ಇದೇನು ಅಂತ ಕೇಳ್ತಾ ಇದ್ರು. ಎಲ್ಲ ಒದರಿ ಬಿಟ್ಟೇನು? ಅವ್ರು ಬರೋ ವಿಷಯ ಗೊತ್ತಾಗ್ಲಿಲ್ಲ. ಗೊತ್ತಿದ್ರೆ ಅಷ್ಟೋ ಇಷ್ಟೋ ಮುಚ್ಚಿಡ್ಬೋದಿತ್ತು. ಎಲ್ಲ ಅಂದ್ರೆ ಚಂದ್ರಗಿರಿ ಕಡೆ ಇರೋ 25 ಎಕರೆ ಜಮೀನ ಡೇವಿಡ್ ಅವ್ರು ಒತ್ತುವರಿ ಮಾಡಿಸ್ಕೊಂಡಿದ್ದು. ಅದ್ರ ಮೇಲೆ ಯಾವ ಕ್ರಮನೂ ತಗೊಳ್ದಿರೋದ್ ನೋಡಿ ನನ್ನನ್ನು ತರಾಟೆಗೆ ತಗೊಂಡ್ರು. ಅವ್ರು ಆಚೆ ಹೋದ್ಮೇಲೆ ನಾನು ಹೋದ ಜೀವ ಬಂದಂಗಾಯ್ತು. ಅವನು ಒಬ್ನೇ ಬಂದಿದ್ನ? ಇಲ್ಲ ದಣಿ, ಜೊತೆಗೆ ಲೀಗಲ್ ಅಡ್ವೈಸರು ಬಂದಿದ್ರು. ಅವನು ಈ ವಿಷಯದಲ್ಲಿ ತಲೆ ಹಾಕ್ತಾ ಇರೋದು. ಸರಿ, ಮುಂದೇನಂದ? ಇನ್ನು 10 ದಿನದಲ್ಲಿ ಸರೆಂಡರ್ ಮಾಡದಿದ್ರೆ ಶೋಕಾಸ್ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ. ನೀನು ರೆಡಿ ಮಾಡಿದ? ರೆಡಿ ಮಾಡದೆ ಹೋದ್ರೆ ಕೆಲ್ಸದಿಂದ ತೆಗಿತೀನಿ ಅಂದ್ರು. ಅದಕ್ಕೆ ರೆಡಿ ಮಾಡಿದೆ. ಉಪ್ಪು ತಿನ್ನೋದು ನಂದು, ನೀ ತವನ್ಗ ನಿನ್ನೆ ಮೊನ್ನೆ ಬಂದ್ರು ನಿನ್ಗೆ ಸಲ ಮಾಡಿ ಅಂತ ಯಾರು ಹೇಳಿದ್ ನಿನಗೆ? ಅವರು ಈ ಎಸ್ಟೇಟ್ಗೆ ಯಜಮಾನ್ರು. ಹಾಳು ಬಿತ್ತವನ ಯಜಮಾನಿಕೆಗೆ ಎಲ್ಲ ಹಾಳಾಗಿ ಹೋಗಿ. ಸ್ವಲ್ಪ ನಿಯತ್ತಿಲ್ಲ ಜನ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ದಣಿ. ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂದ್ರು. ಈಗ ನಾನು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ನೀನೇ ಅಂತ ಆಗೇನ್ ಮಾಡ್ತೀಯ? ಬದುಕೋ ದಾರಿ ಗೊತ್ತಿಲ್ಲ ಜನ. ಕರ್ಕೊಂಡು ಬಂದು ಅನ್ನ ಹಾಕಿದ್ರೆ ಇದೇನಾ ನೀವು ಕೊಡೋ ಬಹುಮಾನ? ಗೊತ್ತಾಗ್ಲಿಲ್ಲ ದಣಿ, ಏನ್ ಮಾಡ್ಬೇಕು ಹೇಳಿ. ಈಗಲೇ ಡಿವಿಡಿ ಫೋನ್ ಮಾಡು. ಈಗ ಕಳಿಸಿರೋ ನೋಟಿಸು ಯಾರ್ದೋ ಬಲವಂತದ ಮೇಲೆ ಕಳಿಸಿರೋ ನೋಟಿಸು. ಅದಕ್ಕೋಸ್ಕರ ನಮ್ಮ ದಣಿ ಕ್ಷಮೆ ಕೇಳ್ತಿದ್ದಾರೆ ಅಂತ ಫೋನ್ ಮಾಡು. ಮೊದಲು ಕೆಲಸ ಮಾಡು. ಆಯ್ತು ದಣಿ. ಮಾಡ್ತಾ ಇದ್ದೀನಿ ಸರ್, ನಾಟ್ ರೀಚೇಬಲ್ ಬರ್ತಾ ಇದೆ. ನೋಡಿ, ನೋಟಿಸ್ ಅವನಿಗೆ ತಲುಪಕ್ಕೆ ಮುಂಚೆ ನಾವು ಡೇವಿಡ್ಗೆ ಫೋನ್ ಮಾಡಬೇಕು. ಅದರ ಅವಶ್ಯಕತೆ ಬೇಕಾಗಿಲ್ಲ ಮಾವ. ಆ ಡೇವಿಡ್ಗಿದ್ದು ನೋಟಿಸ್ ಕಳಿಸ್ಲಿಲ್ಲ. ಇಷ್ಟಕ್ಕೂ ಆ ಡೇವಿಡ್ ಯಾರು? ನನ್ನ ಜಾಗದಲ್ಲೇ ಬಂದು 25 ಎಕರೆ ಜಾಗನ ಒತ್ತುವರಿ ಮಾಡಿಕೊಂಡು ಅದೆಲ್ಲ ಫ್ಯಾಕ್ಟ್ರಿ ಕಟ್ಟಕ್ಕೆ ಹೊರಟಿದ್ದಾನೆ. ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ನೋಡು ಮಾವ. ಅವನಿಗೆ ನೋಟಿಸ್ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಷ್ಟೇ. ಕಿರಣ್, ನೀನಿನ್ನು ಬಿಸಿ ರಕ್ತದ ಹುಡುಗ. ಪ್ರವಾಹದ ವಿರುದ್ಧ ಈಜೋದು ತುಂಬಾ ಅಪಾಯ. ಆ ಡೇವಿಡ್ನ ಯಾರು ಅಂತ ತಿಳ್ಕೊಂಡಿಯ ನೀನು? ಇಷ್ಟಕ್ಕೂ ಆ ಡೇವಿಡ್ ಯಾರು? ಭೂತನ, ಪ್ರೇತನ, ಪಿಶಾಚಿನ? ಅವನು ನಮ್ಮ ಹಾಗೆ ಒಬ್ಬ ಮನುಷ್ಯ ತಾನೆ? ಮನುಷ್ಯರೇ, ಆದ್ರೆ ಒಬ್ಬ ದೊಡ್ಡ ರೌಡಿ. ಸಮಾಜದ ಗಣ್ಯ ವ್ಯಕ್ತಿಗಳನ್ನ ತನ್ನ ಕತಿಮುಷ್ಟಿಯಲ್ಲಿ ಹಿಡ್ಕೊಂಡು ಕಾನೂನನ್ನು ತನ್ನ ಇಷ್ಟ ಬಂದ ಹಾಗೆ ಬದಲಾಯಿಸ್ತಾ ಇದ್ದಾನೆ. ಮೇಲಾಗಿ ನಮ್ಮಲ್ಲಿ 600 ಎಕರೆ ಜಮೀನಿರುವಾಗ ಕೇವಲ 25 ಎಕರೆಗೋಸ್ಕರ ಅವನ ಹತ್ರ ಯಾಕೆ ದ್ವೇಷ ಕಟ್ಕೋಬೇಕು? 25 ಎಕರೆ ನಿಮಗೆ ಕೇವಲ, ಆದರೆ ನನಗೆ ರಾಜ್ ಬಹದ್ದೂರ್ ವಂಶದ ಪ್ರತಿಷ್ಠೆ. ಆ ಡೇವಿಡ್ ಯಾರಾಗಿದ್ರೆ ನನಗೇನಾಗಬೇಕು ಮಾವ? ಅವನ ಮೇಲೆ ಶೋಕಾಸ್ ನೋಟಿಸ್ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಟಿಸ್ ಕಳಿಸ್ತೀನಿ, ಅದು ನೀವೇ ಕಳಿಸ್ತೀರಾ? ಎ ಪ್ರಾಪರ್ಟಿ ಮ್ಯಾನೇಜರ್ ಆಗಿ ನೀವೇ ಸೈನ್ ಆಗ್ತೀರಾ, ನೀವೇ ಕಳಿಸ್ಕೊಡ್ತೀರಾ? ಕಿರಣ್, ನಿನ್ನನ್ನ ಏನು ಅಂತ ತಿಳ್ಕೊಂಡಿದ್ದೆ ಕಣ.
ಪರವಾಗಿಲ್ಲ, ಚದುರಂಗದ ಆಟನ ನೀನು ಆಡ್ತಿ ಅಂತ ಗೊತ್ತಾಯ್ತು. ಆಡು ಆಡು, ದಾಳ ನಡೆಸಿದ್ರೆ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡ್ತಾ ಇರೋ ನೋಡ್ರಿ, ಇನ್ನೊಂದು ವಾರದಲ್ಲಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ನೋಟಿಸ್ ಕಳಿಸ್ಬೇಕು, ಇಲ್ಲ ಆದ್ರೆ ನನ್ಗೆ ಗೊತ್ತಲ್ಲ. ಹಾಯ್ ಕಿರಣ್. ಹಾಯ್ ನವೀನ್, ಹೌ ಆರ್ ಯು? ಹೌ ಆರ್ ಯು? ವಾಟ್ ಎ ಸರ್ಪ್ರೈಸ್ ಇಸ್ ಇಟ್ ಅಮ್ಮ. ಆಮೇಲೆ ಹೇಗಿದ್ಯಾ ನವೀನ್? ಓಕೆ ಫೈನ್, ಬಟ್ ನೀ ಇಲ್ಲದೆ ಒಂಟಿ ಆಗ್ಬಿಟ್ಟಿದ್ದೆ, ಡೆಲಿವರಿ ಬಸ್ ಒಬ್ಬನೇ, ಬೇಜಾರಾಗ್ತಿತ್ತು, ಅದಕ್ಕೆ ಬೆಂಗಳೂರು ಕಡೆ. ನಾನು ಆಲ್ಮೋಸ್ಟ್ ಒಂಟಿ ತಾನೇನು. ಇಲ್ಲಿ ನಮ್ಮ ಮಾವ, ನಂದಿನಿ, ಎಸ್ಟೇಟು, ತೋಟ ಅಂತ ಆ ಫೀಲಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಬಟ್ ನೀನ್ ಬಿಡಪ್ಪ, ಎಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಆಗ್ಬಿಡ್ತೀಯ. ನನ್ ಕತೆ ಏ ನವೀನ್, ಹೇಗೂ ಬರೋದು ಬಂದಿದ್ಯಾ? ನೀನ್ ಯಾಕೆ ಬೆಂಗಳೂರಲ್ಲೇ ಸೆಟ್ಲ್ ಆಗಬಾರ್ದು? ನನಗೂ ಜೊತೆಯಾಗಿರುತ್ತೆ, ಇಲ್ಲೇ ಜಾಲಿಯಾಗಿರ್ಬೋದು, ಏನ್ ಹೇಳ್ತೀಯ? ಅಫ್ಕೋರ್ಸ್. ಅಲ್ಲಯ್ಯ, ಅಲ್ಲಿ ನನ್ನ ತಂದೆ, ನನ್ನ ತಾಯಿ ಪ್ಲಸ್ ನನ್ನ ಸಿಸ್ಟರ್ ಬಿಟ್ಬಿಟ್ಟು ನಾನು ಹೆಂಗೆ ಬಂದಿರೋದು ಹೇಳು. ನೋಡು, ನನಗೆ ನಿನ್ನ ಜೊತೆ ಇರಬೇಕು ಅನ್ನಿಸ್ತು, ಆಫರ್ ಮಾಡಿದೆ. ಫ್ರೆಂಡ್ಶಿಪ್ ಬೇಕಾದ್ರೆ ಇರ್ತೀಯ? ಕ್ಯಾ ಯಾರ್ ಐಸ ಬೋಲ್ರೆ, ಉದರ್ ಸಹ ಇತ್ನ ದೊಡ್ಡ ಕ್ಯೂ ಆಯ್ಬೋ ಸೇರಕ್ಕೆ ದೇಖ್ನೆ ಕೇಳಿ. ನಿಮ್ಮ ಫ್ರೆಂಡ್ಶಿಪ್ ಬೇಡ, ನಾನು ಸುಮ್ಮನೆ ಇಡೋಕ್ಕಾಗುತ್ತಾ? ಒಂದು ಬೆಂಗಳೂರು ಬರಬೇಕಂದ್ರೆ ವಿಸಿಟರ್ ಆರ್ ಎಲ್ಸ್ ಜಾಬ್ ಇರಲೇಬೇಕು. ಈಗ ವಿಸಿಟರ್ ಆಗಿ ಬಂದಿದ್ದೀನಿ, ನೆಕ್ಸ್ಟ್ ಜಾಬ್ ಬಂದರೆ ಬಂದೇ ಬರ್ತೀನಿ. ವೆಲ್ ನವೀನ್, ನೀನು ಬಂದಿದ್ದು ನನಗೆ ಭಾಳ ಸಂತೋಷ ಆಯಿತು. ನೋಡು, ಇಲ್ಲಿ ಸರೌಂಡಿಂಗಲ್ಲಿ ನೋಡಬೇಕಾಗಿರೋ ಸ್ಥಳಗಳು ಬೇಕಾದಷ್ಟಿದೆ. ನೀನು 4-5 ದಿವಸ ನನ್ನ ಜೊತೆಲಿ ಇದ್ಬಿಟ್ರೆ ಎಲ್ಲ ಜಾಲಿಯಾಗಿ ಸುತ್ತಾಡ್ಕೊಂಡ್ಬಂದ್ಬಿಡೋಣ, ಏನು ಹೇಳ್ತೀಯ? ಇವನ್ ಐ ವಾಂಟೆಡ್ ಟು ಸಿ ಬ್ಯಾಂಗ್ಳೂರ್. ನಮ್ಗೆ ಬ್ಯಾಂಗ್ಳೂರ್ ಬಗ್ಗೆ ತುಂಬ ಇಷ್ಟ ನನಗೆ. ನನಗೆ ನೆನಪಿಲ್ಲ ಅನ್ಸುತ್ತೆ, ಬಟ್ ನನಗೆ ಚಿಕ್ಕವಾಗ ನಮ್ಮ ಫ್ರೆಂಡ್ ಕರ್ಕೊಂಡ್ಬಂದಿದೆ ಅಂದ್ರೆ ಬೆಂಗಳೂರಿಗೆ. ಬಟ್ ಇವನ್ ಐ ವಾಂಟೆಡ್ ಟು ಸಿ ಬ್ಯಾಂಗ್ಳೂರ್. ಬಟ್ ಅದಕ್ಕಿಂತ ಫಸ್ಟ್ ನನಗೆ ನೀನು ನೋಡ್ಬೇಕಂತ ತುಂಬ ಆಸೆ ಆಗ್ತಿತ್ತು ನನಗೆ, ಅದಕ್ಕೆ ಓಡೋಡ್ ಬಂದು ನೋಡೋದಕ್ಕೆ ಬಂದಿದ್ದೆ. ಬಂದ್ರೆ ಏನ್ ಕೆಲಸ? ನೀವು ಫ್ಯಾಕ್ಟ್ರಿಯಲ್ಲಿ ಬಂದಾಗ ಅಲ್ಲಿ ಏನಾಯ್ತು ಅಂತ ನೋಡಿದ್ರೆ ತಾನೆ, ಹನುಮಂತು ಫ್ಯಾಕ್ಟ್ರಿ ಒಳಗಡೆ ಮೆಷಿನ್ ಒಳಗೆ ಕೈ ಕೊಟ್ಬಿಟ್ಟು ಕೈ ಕತ್ತರಿಸೋಗ್ಬಿಟ್ಟಿದೆ. ಅವನಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡದಿದ್ರೆ ಅವನ ಜೀವಕ್ಕೆ ಅಪಾಯ ಸ್ವಾಮಿ. ಅದಕ್ಕೋಸ್ಕರ ಎಲ್ಲಿಗೆ ಬಂದಿದ್ದು ನಾನು? ಅಪಾಯ ಆಗ್ಲಿ ಬಿಡ್ರಿ, ಮೆಷಿನಲ್ಲಿ ಕೈ ಇಳಿಬಿಡು ಅಂತ ನಾನು ಹೇಳಿದ್ದೆ. ಕೆಲಸ ಮಾಡುವಾಗ ಮೈ ಮೇಲೆ ಪ್ರಜ್ಞೆ ಇಟ್ಟುಕೊಂಡು ಕೆಲಸ ಮಾಡಬೇಕು. ಎಚ್ಚರ ತಪ್ಪಿದ್ರೆ ಹೀಗಾಗೋದು? ಕೈ ಇದ್ದಾಗಲೇ ಸರಿ ಕೆಲಸ ಮಾಡಲ್ಲ, ಇನ್ನು ಕೈ ಕಳ್ಕೊಂಡ ಮೇಲೆ ಕೆಲಸ ಮಾಡ್ತಾನ? ನಿಷ್ಪ್ರಯೋಜಕ, ಸಾಲಿ ಬಿಡ್ರಿ. ಪೀಡೆ ಹೋಯ್ತು ಅಂತ ಪರಿಹಾರ ಕೊಟ್ಟು ಕೈ ತೊಳ್ಕೊಂಡ್ರಾಯ್ತು. ಹಾಯ್ ನಾಗರಾಜ್, ಏನು ಮಾತಾಡ್ತಿದ್ಯಾ ನೀನು? ಏನು ಕಾರ್ಮಿಕರು ಅಂದ್ರೆ ಅಷ್ಟೊಂದು ತೊಂದರೆ ಕೊಡ್ತಿದ್ಯಾ ನೀನು? ಅವ್ರನ್ನ ತುಂಬಾ ಕೀಳಾ ಕಾಣ್ತಾ ಇದೆಯಾ ನೀನು? ನೋಡು, ನೀನು ಆಡಿರೋ ಮಾತಿಗೆ ಕ್ಷಮೆ ಕೇಳಿ ಕಾರ್ಮಿಕರಿಗಾಗಿರೋ ಅನ್ಯಾಯನ, ದೌರ್ಜನ್ಯನ, ತೊಂದರೆನ ಸರಿಪಡಿಸಿ ಅವ್ರಿಗೊಂದು ಪರಿಹಾರ ಕೊಡಲಿಲ್ಲ ಅಂದ್ರೆ ನನ್ನನ್ನ ಎಸಿಡಿದು ಕರೆಯುವಷ್ಟು ಪೊಗರು ಬಂತೇನೋ. ನಾನು ನಿನ್ನ ಹತ್ರ ಕ್ಷಮೆ ತಿಪ್ಪರಾಗ ಹೊಡೆದ್ರು, ನಾನು ಕ್ಷಮೆ ಕೇಳೋನಲ್ಲ. ಎಚ್ಚರಿಕೆ ಅಂದರೆ ಕೆಲಸ ನೋಡೋಕೆ.
ಮಾವಾ ಏನಿದೆಲ್ಲ ಇದೆಲ್ಲ ನೀನ್ ಕೊಟ್ಟರು ಸಲಿಗೆನಪ್ಪ ನಿನ್ನ ಸಲಿಗೆನ ದುರುಪಯೋಗ ಮಾಡಿಕೊಂಡು ನನ್ನ ಮೈ ಮುಟ್ಟವರೆಗೂ ಬೆಳೆದ್ಬಿಟ್ಟಿದ್ದಾರೆ ಎಂಥವ್ರನ್ನ ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕಾಗಿತ್ತು ಇವತ್ತು ಮೈ ಮುಟ್ಟಿದ್ದಾರೆ ನಾಳೆ ನನ್ನ ಪ್ರಾಣ ತಗೊಂಡಕ್ಕೂ ಹೆಸರಿಲ್ಲ ಹೇ ನಾಗರಾಜ್ ನೀನು ಭೂಮಿ ಮೇಲೆ ಹುಟ್ಟಿದ್ದೇ ದೊಡ್ಡ ತಪ್ಪು ಗೊತ್ತಾಯ್ತಾ ಇನ್ನೊಂದು ಮಾತೇನಾದ್ರು ಆಡಿದ್ರೆ ನಾಳೆ ಆಗದನ್ನ ಇವತ್ತೇ ಮಾಡಿ ತೋರಿಸ್ಬೇಕಾಗತ್ತೆ ಹುಷಾ ಕೇಳಿಸ್ಕೊಂಡೆ ಕೇಳಿಸ್ಕೊಂಡಿ ಇವನು ಮಾತನ್ನ ನೀನು ಇಲ್ಲಿ ಬರೋಕ್ ಮುಂಚೆ ನನ್ನೆರಡು ಕಂಡ್ರೆ ಹೆದರಿಸಿದ್ದವನು ಇವತ್ತು ನಿನ್ನ ಕಣ್ಣೆದುರಿಗೆ ಹೇಗೆಲ್ಲ ಮಾತಾಡ್ತೇನೆ ನೋಡಿದ್ಯಾ ಅರ್ಥ ಆಯ್ತಾ ಮಾವಾ ಎಲ್ಲದಕ್ಕೂ ಈ ಕೂಗಾಡಿದ್ರೆ ಪ್ರಯೋಜನ ಇಲ್ಲ ಅವರಿಗೆ ನಾನು ಬುದ್ಧಿ ಹೇಳ್ತೀನಿ ನೀವು ದಯವಿಟ್ಟು ಸ್ವಲ್ಪ ಸುಮ್ಮನಿರಿ ಯಾಕ್ರಪ್ಪ ಯಾಕೆಲ್ಲರೂ ಇವತ್ತು ಇಷ್ಟೊಂದು ಕೋಪವಾಗಿದ್ದೀರಾ ಏನಾಯ್ತು ಹೇಳಿ ಹೇಳಪ್ಪ ಚಿಕ್ಕ ಹೇಳ್ತೀನಿ ಚಿಕ್ಕ ಯಜಮಾನ್ರೆ ಬೆಳಗ್ಗೆ ಫ್ಯಾಕ್ಟ್ರಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಒಬ್ಬ ಕಾರ್ಮಿಕ ಹನುಮಂತ ಅಚಾನಕ್ ಆಗಿ ಮೆಷಿನ್ ಕೈ ಕೊಟ್ಬಿಟ್ಟು ಕೈ ತುಂಡಾಗೋದು ಕೈಯಿಂದ ಸಾಕಷ್ಟು ರಕ್ತ ಸ್ವರ್ಗ ಅದೇ ಸಮೀಪ ಇವರು ಬಂದು ಏನು ಎತ್ತ ಏನನ್ನು ವಿಚಾರಿಸಿದೆ ನಮ್ಮನ್ನೇ ದಬಾಯಿಸಿ ದಬ್ಬಾಳಿಕೆ ಮಾಡಿ ಹೊರಗಡೆ ನೂಕುವಂತ ಪ್ರಯತ್ನ ಪಟ್ಟರು ಇದು ಇವರು ಮಾಡಿದ್ದು ಸರಿಗಿನ ಅಥವಾ ನಾವು ಮಾಡ್ತಿರೋದು ಸರಿನ ನೀವೇ ಹೇಳಿ ಚಿಕ್ಕ ಯಜಮಾನ್ ಮಾವ ಕಿರಣ್ ನೀನು ಸ್ವಲ್ಪ ಸುಮ್ಮನಿರಪ್ಪ ಇದರಲ್ಲಿ ನಿನಗೇನು ಗೊತ್ತಾಗೋದಿಲ್ಲ ಇವರೆಲ್ಲ ಬೇಜವಾಬ್ದಾರಿ ಕೆಲಸಗಾರರು ಕೂತಿಂದು ಸಂಬಳ ತಗೊಳ್ಳೋದು ಅಭ್ಯಾಸ ಆಗುತ್ತೆ ಅವನೊಬ್ಬ ಕೈ ಮುರ್ಕೊಂಡ ಇವನೊಬ್ಬ ದೊಡ್ಡ ಯೂನಿಯನ್ ಲೀಡರು ಪರಿಹಾರ ಕೇಳೋಕೆ ಬಂದ್ಬಿಟ್ಟ ಅಲ್ಲ ಅವನ ಕೈ ಮುರ್ಕೊತ ನಾವು ಹೇಳಿದ್ವಾ ಇಲ್ಲ ಬಲವಂತವಾಗಿ ನಾವೇ ಮುರಿದ್ವಾ ಪರಿಹಾರ ಕೊಡೋದಕ್ಕೆ ಇವ್ರನ್ನ ತಲೆ ಮೇಲೆ ಕೂರಿಸ್ಕೋಬೇಡ ಇವರ ಹಣೆ ಬರದಲ್ಲಿ ಏನಿದೆಯೋ ಅದನ್ನು ಅನುಭವಿಸ್ಲೇ ಮಾವ ಹಾಗೆ ಹೇಳಿದ್ರೆ ಹೇಗೆ ನಾವು ಕೂಡ ನಾಲ್ಕಾಣಿ ಪರಿಹಾರಕ್ಕೋಸ್ಕರ ಯಾರಾದ್ರೂ ಕೈ ಕಾಲು ಕಳ್ಕೊಳಕ್ ಇಷ್ಟಪಡ್ತಾರ ನೋಡಿ ನೀವು ಸ್ವಲ್ಪ ಸುಮ್ಮನಿರಿ ನಾನು ಅವ್ರ ಹತ್ರ ಮಾತಾಡ್ತೀನಿ ನೋಡಿ ನಿಮಗೇನು ಬೇಕು ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಹಾಸ್ಪಿಟ್ಲಿಗೆ ಹೋಗಿ ನಾನು ಡಾಕ್ಟ್ರಿಗೆ ಫೋನ್ ಹಾಕ್ತೀನಿ ಓಕೆ ಹೊರಡಿ ನೀವು ಎಲ್ಲಿ ನೋಡಿದರು ತುಂಬಿದೆ ಅಲ್ಲಿ ಮೋಸ ವಂಚನೆ ಅನ್ಯಾಯ ಬಾರದು ಕನಿಕರ ಎಲ್ಲರಿಗೂ ಹೇಗೆ ದೊರೆಯುವುದು ಈ ನ್ಯಾಯ ಪಾಪಗಳೇ ನಡೆವಲ್ಲಿ ನ್ಯಾಯ ನೀತಿಗೆ ಬೆಲೆಯಲ್ಲಿ ಪಾಪಿಗಳೇ ಇರುವಲ್ಲಿ ನ್ಯಾಯವಂತರಿಗೆ ನೆಲೆಯಲ್ಲಿ ಉಗಿಲೆದ್ದಿಹವು ಹೃದಯದಲ್ಲಿಂದು ಸೇಡಿನ ಜ್ವಾಲೆಗಳು ಸಿಡಿಯುತ್ತಲಿಹವು ಮನದಲ್ಲಿ ಇಂದು ಸಾವಿರ ನೆನಪುಗಳು ಎಲ್ಲೆಡೆ ನೆಲೆಸಿದೆ ಅಶಾಂತಿ ಬಯಸಿದೆ ಜನತೆಯು ವಿಶ್ವಶಾಂತಿ